ಸೊ ಹಾಗಿದ್ರೆ ತಿರ್ಗಾ ಸ್ಟಾರ್ಟಿಂಗ್ ಇಂದ ಮಾಡ್ಲ ನಾನು. ಸಾಕಾ ಝೂಮ್ ಇದು? ಸೊ ಫಸ್ಟ್ ಇದರಲ್ಲಿ ಆನ್, ಇನ್ಸೈಡ್, ಇನ್, ಅಂಡರ್, ಬಿಟ್ವೀನ್ ಈ ತರದ್ದು ನೋಡೋಣ. ಪ್ರಿಪೋಸಿಷನ್ಸ್ ಅಂದ್ರೆ ಲೈಕ್ ಎರಡು ಸೆಂಟೆನ್ಸ್ಗೆ ಜಾಯಿನ್ ಮಾಡಿ ಒಂದು ಅರ್ಥ ಕೊಡೋದು. ಓಕೆ, ಹೆಲ್ಪ್ ಟು ಡಿಸ್ಕ್ರೈಬ್ ರಿಲೇಷನ್ಶಿಪ್ ಬಿಟ್ವೀನ್ ಅದರ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್. ಓಕೆ, ಸೊ ಏನಾಗುತ್ತೆ, ಆನ್ ಅಂದ್ರೆ ಮೇಲೆ ಅಂತ ಅಲ್ವಾ, ಇನ್ಸೈಡ್ ಅಂದ್ರೆ ಒಳಗಡೆ ಅಂತ. ಸೊ ಆನ್ ಏನ್ ಬರ್ತಿದೆ ಇಲ್ಲಿ, ದ ಬುಕ್ ಈಸ್ ಆನ್ ದ ಟೇಬಲ್. ಬುಕ್ ಈಸ್ ಆನ್ ದ ಟೇಬಲ್ ಅಂದ್ರೆ ಪುಸ್ತಕ ಮೇಜಿನ ಮೇಲೆ ಇದೆ ಅಂತ, ಮೇಲ್ಗಡೆ ಇದೆ ಅಂತ. ಬುಕ್ ಈಸ್ ಇನ್ಸೈಡ್ ದ ಟೇಬಲ್ ಅಂತ ಅಂದ್ರೆ ಪುಸ್ತಕ ಒಳಗಡೆ ಇದೆ ಅಂತ. ಬುಕ್ ಈಸ್ ಅಂಡರ್ ದ ಟೇಬಲ್ ಅಂದ್ರೆ ಕೆಳಗಡೆ ಇದೆ ಅಂತ. ಇವಾಗ ಇನ್ಸೈಡ್ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾನೆ, ದ ಕೀಸ್ ಆರ್ ಇನ್ಸೈಡ್ ದ ಡ್ರಾವರ್ ಅಲ್ವಾ. ಸೊ ಈಗ ಆನ್ ಬಂದ್ರೆ ದ ಕೀಸ್ ಆರ್ ಆನ್ ದ ಡ್ರಾಯರ್ ಮೇಲ್ ಅಂತ, ಮೇಲ್ಗಡೆ ಇದ್ರೆ, ಇನ್ ಕೇಸ್ ಡ್ರಾವರ್ ಇನ್ ಮೇಲ್ ಇದ್ರೆ, ಡ್ರಾವರ್ ಇನ್ ಕೆಳಗಡೆ ಇದ್ರೆ ದ ಕೀಸ್ ಆರ್ ಅಂಡರ್ ದ ಡ್ರಾಯರ್ ಅಂತೀಯ. ಅಂಡರ್ ಇನ್ ಆನ್. ಅದ್ರದ್ದು ಎಕ್ಸಾಂಪಲ್ಸ್ ಮುಂದೆ ಬರುತ್ತೆ, ಮತ್ತೆ ಹೇಳ್ತೀನಿ. ಇವಾಗ ಇಲ್ಲಿ ಏನಿದೆ ಟೆನ್ಸ್ಗಳ ಬಗ್ಗೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಐ ವೆಂಟ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ, ಕರೆಕ್ಟ್? ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ ಅಂತ. ಓಕೆನಾ, ಹೋಗಿದ್ದೆ, ಹೋದೆ, ಐ ವೆಂಟ್ ಅಂತ ಬರುತ್ತೆ. ಇದೇ ಇದಾದ್ರೆ ಕಾಣಿಸ್ತಿದೆಯಲ್ಲ. ಅಲ್ಲ, ಬರಿತೀನಿ ನಾನು ಇವಾಗ. ಇದನ್ನ ನೀನು ರೊಟೇಟ್ ಮಾಡ್ಕೊ, ಮೊಬೈಲ್ ಕಾಣಿಸುತ್ತೆ, ಎಂಟೈರ್ ಸ್ಕ್ರೀನ್ ಶೇರ್ ಮಾಡಿಲ್ಲ. ಐ ವೆಂಟ್ ಅಂತ ಇದೆ ಅಲ್ವಾ. ಸೊ ಇಲ್ಲ, ಇಲ್ಲೇನಾಗುತ್ತೆ, ಐ ಎಂ going to the market now. Okay na, so went to andre idu past aagoyitu. I am going to the market now andre ivaga hogta idini anta. ಐ ವಿಲ್ ಗೋ ಟು ದ ಮಾರ್ಕೆಟ್ ಅಂದ್ರೆ ಹೋಗ್ತೀನಿ ಅಂತ. ಐ ವಿಲ್ ಗೋ ಟು ದ ಮಾರ್ಕೆಟ್ ಟುಮಾರೋ. ಸೊ ಗೋ ಗೋ ಅಂದ್ರೆ ಗೋ ಬಂದು ಪ್ರೆಸೆಂಟ್ ಇರುತ್ತೆ, ಪ್ರೆಸೆಂಟ್ ಟೆನ್ಸ್. ಓಕೆ, ವೆಂಟ್ ಯೂಸ್ ವರ್ಬ್ ಯೂಸ್ ಮಾಡಿದಾಗ ಅದು ಪಾಸ್ಟ್ ಆಗ್ತದೆ. ಎಲ್ಲದಕ್ಕೂ ಹಂಗೇನಾಗ, ವಿಲ್ ಗೋ ಅಂದ್ರೆ ಫ್ಯೂಚರ್. ಇವಾಗ ಫಾರ್ ಎಕ್ಸಾಂಪಲ್ ಕಮ್ ಪ್ರೆಸೆಂಟ್ ಆಗುತ್ತೆ, ಐ ಕಮ್ ಅಂತ ಅಂದ್ರೆ ಐ ವಿಲ್ ಕಮ್, ಅಥವಾ ಐ ಕಮ್, ಐ ಕಮ್ ಟು, ಐ ಆಮ್ ಕಮಿಂಗ್, ಆ ತರ. ಫಾಸ್ಟ್ ಗೋ, ಸಾರಿ, ಕೇಮ್
ಫಸ್ಟ್ ಅಂಡ್ ಸ್ಕೇಮ್ ಅಲ್ವಾ ಕಮ್ದು, ಕರೆಕ್ಟ್ ಕಮ್ ಫಸ್ಟ್ ಅಂಡ್ ಸ್ಕೇಮ್ ವಿಲ್ ಕಮ್ ನನಗೆ ಸರ್ ಜಸ್ಟ್ ಇದನ್ನ ಹೇಳ್ತಿರೋದು ಅಷ್ಟೇ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಐ ಗೋ ಐ ಕಮ್, ಫ್ಯೂಚರ್ ಟೆನ್ಸಲ್ಲಿ ಐ ವೆಂಟ್ ಐ ಕೇಮ್, ಸಾರಿ ಪಾಸ್ಟ್ ಟೆನ್ಸಲ್ಲಿ, ಫ್ಯೂಚರಲ್ಲಿ ಐ ವಿಲ್ ಗೋ ಐ ವಿಲ್ ಕಮ್ ಆ ಥರ. ಸೊ ಐ ಏಟ್ ಫ್ರೂಟ್ ಎಸ್ಟರ್ಡೇ ಅಂತ ಇದೆ ಅಲ್ವಾ, ನಾನು ನಿನ್ನೆ ಹಣ್ಣು ತಿಂದೆ. ಓಕೆ ಕಳಿಸ್ತಿದ್ದೆ ಲೆಟ್ರಸ್ಸು. ನಾನು ನಿನ್ನೆ ಹಣ್ಣು ತಿಂದೆ. ಈಟ್ ಏಟ್ ಅಂತ ಇರೋದು ಇದು ಅಲ್ಲ, ಇದು ಎಕ್ಸಾಂಪಲ್ ಹೇಳ್ತಿರೋದು ಈ ವರ್ಬ್ ಯೂಸ್ ಮಾಡಿಕೊಂಡು ಅಂತ. ಈಟ್ ತಿನ್ನು. ಓಕೆ ಸೊ ನಾನು ನಿನ್ನೆ ಹಣ್ಣು ತಿಂದೆ. ಐ ಏಟ್ ಫ್ರೂಟ್ ಯೆಸ್ಟರ್ಡೇ, ಇದು ಪಾಸ್ಟ್ ಟೆನ್ಸ್ದು. ಐ ಆಮ್ ಈಟಿಂಗ್ ನೌ ಅಂದರೆ ಇವಾಗ ಪ್ರೆಸೆಂಟ್ ಟೆನ್ಸ್ ಇದು. ನಾನೀಗ ಹಣ್ಣು ತಿಂತ ಓಕೆನಾ. ಸೊ ಇದು ಪ್ರೆಸೆಂಟ್ ಟೆನ್ಸ್. ಐ ವಿಲ್ ಈಟ್ ಚಾಕ್ಲೇಟ್ ಸುಮಾರು ಅಂದ್ರೆ ನಾನು ನಾಳೆ ಹೇಳ್ತಾ ಹೋಗು. ಓಕೆನಾ. ಇದು ಅರ್ಥ ಆಯ್ತಲ್ಲ. ಐ ಏಟ್ ಏಟ್ ಅಂದ್ರೆ ಏಟ್ ಅಂತ ಬಂದ್ಬಿಟ್ಟು ಫಾಸ್ಟ್ ಟೆನ್ಸ್ ಈಟ್ ಇದ್ದು ವರ್ಬ್ ಫಾರ್ಮ್. ಓಕೆ ಸೊ ನಾನು ನಿನ್ನೆ ಹಣ್ಣು ತಿಂದೆ. ಅದೇನು ವಿ ಒನ್ ವಿ ಟು ನನಗೂ ಗೊತ್ತಿಲ್ಲ ಅದು ಆಕ್ಚುಲಿ ಏನದು. ಓ ಹಂಗೆ, ಓ ಅದ ವಿ ಒನ್ ವಿ ಟು ಅಂತ. ಓಕೆ ಓಕೆ ಗೊತ್ತಾಯ್ತು ಗೊತ್ತಾಯ್ತು ಕೊಡ್ತೀನಿ. ಓಕೆ ಇದು ಅರ್ಥ ಆಯ್ತಲ್ವಾ. ಐ ಏಟ್ ಫ್ರೂಟ್ ಯೆಸ್ಟರ್ಡೇ ನಿನ್ನೆ ತಿಂದೆ ಅಂತ. ಐ ಆಮ್ ಈಟಿಂಗ್ ಸ್ವೀಟ್ಸ್ ನೌ, ನಾನು ಈಗ ಸಿಹಿ ತಿಂತಿದ್ದೀನಿ. ಐ ವಿಲ್ ಈಟ್ ಐ ವಿಲ್, ಸೊ ಇದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ನೀನು. ಐ ವಿಲ್ ಈಟ್, ಸೊ ಇಲ್ಲಿ ಡಿಫ್ರೆನ್ಸ್ ಆಗೋದು. ಸೊ ಐ ವಿಲ್ ಈಟ್ ಚಾಕ್ಲೇಟ್ ಸುಮಾರು ಅಂದ್ರೆ ಫ್ಯೂಚರ್ ಟೆನ್ಸ್. ಯು ಏಟ್ ಅಲ್ಲಲ್ಲ ಅದು ಬೇಡ, ಸುಮ್ಮನೆ ನಾನು ಡಿಫ್ರೆಂಟ್ ಎಕ್ಸಾಂಪಲ್ ತಗೊಂಡಿರೋದು ಅದು, ಅದಕ್ಕೆ ಸಂಬಂಧ ಇಲ್ಲ. ನೀವು ಹಣ್ಣಾದ್ರೂ ಹಾಕು, ಸ್ವೀಟ್ಸ್ ಆದರೂ ಹಾಕು, ಚಾಕ್ಲೇಟ್ಸ್ ಆದರೂ ಹಾಕು, ದಟ್ ಡಸಂಟ್ ನೂರಲ್ಲ
ಪ್ಲೂರಲ್ ಹೇಳ್ತೀರ ಅದೇನು, ಅದು ತೊಂದರೆ ಇಲ್ಲ, ನೀವು ಫ್ರೂಟ್ಸ್ ಅಂತಾನು ಹಾಕ್ಬೋದು, ಐ 8 ಫ್ರೂಟ್ಸ್ ಅಂತಾನು ಹಾಕ್ಬೋದು, ಅದೇನ್ ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಓಕೆ, ನೀನು ಅಂದ್ರೆ ಅದು ಏನಿಲ್ಲ, ಫ್ರೂಟ್ಸ್ ಅಂದ್ರೆ ಫ್ರೂಟ್ ಐ 8 ಫ್ರೂಟ್ ಎಷ್ಟಡೆ ಅಂದ್ರೆ ಒಂದೇ ಹಣ್ಣು ತಿಂದೆ ಅಂತ, ಐ 8 ಫ್ರೂಟ್ಸ್ ಎಷ್ಟಡೆ ಅಂದ್ರೆ ಜಾಸ್ತಿ ಹಣ್ಣು ತಿಂದೆ ಅಂತ ಅಷ್ಟೇ. ಹೌದು, ಹಣ್ಣುಗಳನ್ನು ತಿಂದೆ ಅಂತ. ಇಲ್ಲಿ ಸ್ವೀಟ್ಸ್ ಅಂದ್ರೆ ಸಿಹಿಗಳನ್ನು ತಿಂದೆ, ಚಾಕ್ಲೇಟ್ಸ್ ಅಂದ್ರೆ ಚಾಕ್ಲೇಟ್ಸ್ಗಳನ್ನು ತಿಂದೆ ಅಂತ. ಸಿಹಿ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಹೆಂಗೆ ಮಾಡಲ್ವಾ, ಅದೇನು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಅದು. ಓಕೆನಾ, ನಿನ್ನೆ ಹಣ್ಣು ತಿಂದೆ, ನೀನು ಯು ಅದೇ ಅಲ್ವಾ ಇಲ್ಲಿ, ನೀನು ನಿನ್ನೆ ಹಣ್ಣು ತಿಂದೆ, ಯು ಏಟ್ ಫ್ರೂಟ್ ಎಸ್ಟರ್ಡೆ, ಪಾಸ್ಟ್ ಟೆನ್ಸ್, ನಿನ್ನೆ ಹಣ್ಣು ತಿಂದ ಅಂತ ಎಸ್ಟರ್ಡೆ, ನಿನ್ನೆ ಹಣ್ಣು ತಿಂದೆ, ಯು ಆರ್ ಈಟಿಂಗ್ ಸೊ ನೀನು ಈಗ ಸಿಹಿ ತಿಂಡಿಗಳನ್ನು ತಿನ್ನುತ್ತಿದ್ದೀಯ. ಯು ಆರ್ ಈಟಿಂಗ್ ಸ್ವೀಟ್ಸ್ ನೌ, ಯು ಆರ್ ಈಟಿಂಗ್ ಸ್ವೀಟ್ಸ್ ನೌ, ಯು ಏಟ್ ಫ್ರೂಟ್ ಎಸ್ಟರ್ಡೆ, ನೀನು ನಿನ್ನೆ ಹಣ್ಣು ತಿಂದೆ, ಯು ಆರ್ ಈಟಿಂಗ್ ಸ್ವೀಟ್ಸ್ ನೌ. ಇಲ್ಲಿ ನೋಡಿದಲ್ಲ, ಐ ಎಮ್ ಈಟಿಂಗ್ ಇತ್ತು, ಇಲ್ಲಿ ಯು ಆರ್ ಈಟಿಂಗ್ ಆಗುತ್ತೆ. ಐ ಇದ್ದಾಗ ಐ ಎಮ್ ಈಟಿಂಗ್ ಆಯ್ತು, ವಿ ಆರ್ ಈಟಿಂಗ್ ಅದ್ ಕೆಳಗಡೆ ಇದೆ, ವಿ ಇದು ಬರುತ್ತೆ ಎಕ್ಸಾಂಪಲ್. ನೀನು ಈಗ ಸಿಹಿ ತಿಂಡಿಗಳನ್ನು ತಿಂತಿದ್ದೆ ಅಂದ್ರೆ ಯು ಆರ್ ಈಟಿಂಗ್ ಸ್ವೀಟ್ಸ್ ನೌ ಅಂತ, ಯು ಆರ್ ಈಟಿಂಗ್, ಯು ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ, ಕರೆಕ್ಟ್, ಯು ವಿಲ್, ಇಲ್ಲಿ ಐ ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ ಇತ್ತಲ್ವಾ, ಸೊ ಇಲ್ಲಿ ನೀನು, ನಾವು ಸೆಕೆಂಡ್ ಪರ್ಸನ್ ಯೂಸ್ ಮಾಡ್ತೀವಿ, ಯು ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ. ಅಲ್ಲ ಹೇಳಿ, ತೊಂದರೆ ಇಲ್ಲ, ಬೇರೆ ವರ್ಡ್ ಬೇಕಾದ್ರೆ ನೀನು ಇಲ್ಲಿ ಬೇರೆ ವರ್ಬ್ ಹಾಕಿದ್ರು ಓಕೆ. ಹಾಂ, ಫ್ರೂಟ್ಸ್ ಬದಲು ಬೇರೆನೂ ಹಾಕ್ಬೋದು, ಅಥವಾ ನೀನು ಇವಾಗ ಫಾರ್ ಎಕ್ಸಾಂಪಲ್ ಏನಾಗ್ತೀಯ ಹೇಳು, ಎಕ್ಸಾಂಪಲ್ ಹೇಳು, ಫ್ರೂಟ್ ಬದಲು ಏನಾಗ್ತೀಯ? ದಟ್ಸ್ ಓಕೆ, ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಓಕೆ, ಡ್ರೈ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಹಾಕ್ಬೇಕಾ? ಹ್ಮ್ ಸಾಕ್, ಓಕೆ, ಹ್ಮ್ ಸರಿ ಸರ್, ಹ್ಮ್ ಓಕೆ ಫೈನ್. ಅಲ್ಲೇನು ಏನು ಅದರಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ, ನೀನೇನು ಕಲಿಯೋದೇನಿದ್ರೆ ಈ ವರ್ಬ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಹೇಳು. ದಟ್ಸ್ ಓಕೆ, ದಟ್ ಇಸ್ ಯಾ ನಾ ಶೋರ್ ಇಸ್ ಟುಮಾರೋ, ದಟ್ಸ್ ಓಕೆ, ಕಂಪ್ಲೀಟ್ಲಿ ಓಕೆ, ಅದೇನಾಗಲ್ಲ. ಐ ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ, ನಾಳೆ ಅಂತ. ಸೊ ಇಲ್ಲಿ ಯು ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ, ನೀನು ಅಂತ ಇಲ್ಲಿ ಸೆಕೆಂಡ್ ಪರ್ಸನ್ ಬರುತ್ತೆ. ಸೊ ಡಿಫ್ರೆನ್ಸ್ ಏನು ಜಾಸ್ತಿ ಏನಾಗಲಿಲ್ಲ.
he ain't avano ninne hannu tindalva. He ate fruit yesterday, correct? He is ಅಂತ ಬರಲ್ಲ ಇಲ್ಲಿ. ಹಿ ಈಸ್ ಅಂತ ಬಂದ್ರೆ ಲೈಕ್ ಐ ಎನ್ ಜಿ ಯೂಸ್ ಮಾಡ್ದ ಅವಾಗ. ಈಟಿಂಗ್ ಆಗುತ್ತೆ ಅವಾಗ, ಅಥವಾ ಇವಾಗ ನೀವು ಪಾಸ್ಟ್ ಟೆನ್ಸ್ ಬೇಕು ಅಂದ್ರೆ ಹಿ ವಾಸ್ ಈಟಿಂಗ್ ಆಗುತ್ತೆ. ಹಿ ಏಟ್, ಇದು ಸಿಂಪಲ್, ಇದು ಹಿ ಏಟ್ ಫ್ರೂಟ್ ಯೆಸ್ಟರ್ಡೇ. ಓಕೆ, ಸೊ ಅದೇನಾಗುತ್ತೆ, ಅದು ಬಂದ್ಬಿಟ್ಟು ಪರ್ಫೆಕ್ಟ್ ಟೆನ್ಸ್, ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ ನೋಡು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್, ಅದ್ರದ್ದು ಅದನ್ನ ಕಲಿಬೇಕಾದ್ರೆ ಅದನ್ನ ನೋಡೋಣಂತೆ ಅವಾಗ. ಅದನ್ನ ಕಲಿಬೇಕಾದ್ರೆ ಸರ್ ನಾನು ಜಸ್ಟ್ ಇವಾಗ ಇದನ್ನ ನೋಡ್ಕೊಂತ ಹೋಗೋಣ. ಇದು ಜಸ್ಟ್ ಫಾರ್ ಸ್ಪೋಕನ್ ರಿಲೇಟೆಡ್ ಕೈಂಡ್ ಆಫ್. ಅದನ್ನ ನೋಡೋಣ, ಅದ್ ನೆಕ್ಸ್ಟ್ ಮುಂದೆ ಅದ್ ನೋಡೋಣಂತೆ. ನಾನು ಕಂಪ್ಲೀಟ್ ತಗೋತೀನಿ ಅದನ್ನ ಅವಾಗ. ಹಿ ಏಟ್ ಫ್ರೂಟ್ ಯೆಸ್ಟರ್ಡೇ, ಅವನು ನಿನ್ನೆ ಹಣ್ಣು ತಿಂದ. ಈಸ್ ಈಟಿಂಗ್, ಇವನು ಈಗ ಅವನು ಈಗ ಹಣ್ಣು ತಿನ್ನುತ್ತಿದ್ದಾನೆ ಅಲ್ವಾ. ಸೊ ಹೀಸ್ ಈಟಿಂಗ್ ಸ್ವೀಟ್ಸ್ ನಾವು. ಸೊ ಇಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ನೋಡು, ಯು ಆರ್ ಈಟಿಂಗ್ ಇತ್ತ, ಐ ಎಮ್ ಈಟಿಂಗ್ ಇತ್ತು, ಇಲ್ಲಿ ಹೀ ಈಸ್ ಈಟಿಂಗ್ ಆಯ್ತು. ಇವಾಗ ಈಸ್ ಬರುತ್ತೆ ಅಂತ ಕೇಳಿದಲ್ಲ, ಸೊ ಈ ಕಂಟಿನ್ಯೂಸ್ ವರ್ಬ್ ಇರೋದಕ್ಕೆ, ಪ್ರೆಸೆಂಟ್ ವರ್ಬ್ ಇರೋದಕ್ಕೆ ಈಸ್ ಬರುತ್ತೆ. ಹೀ ಈಸ್ ಈಟಿಂಗ್. ಸೊ ಅದು ಎಕ್ಸಾಂಪಲ್ಗೆ ಹೇಳ್ತಿರೋದು ನಾನು ನಿಮಗೆ, ಅದು ಫ್ಯೂಚರ್ ಅದು ಕರೆಕ್ಟಾಗಿ ಹೇಳ್ಕೊಡ, ಇದನ್ನ ವಾಕ್ಸ್ ಬಂದಾಗ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಅದು ಕಂಪ್ಲೀಟ್ ಸಿಂಪಲ್ ಸೆಂಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಆ ಥರ ಬರುತ್ತಲ್ಲ ಅದೆಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್, ಅದನ್ನು ಆಮೇಲೆ ನೋಡೋಣ. ಓಕೆ, ಇವಾಗ ಜಸ್ಟ್ ಜಸ್ಟ್ ಫಾರ್ ದ ಬೇಸಿಕ್ ವರ್ಡ್ಸ್, ಹಿ ವಿಲ್ ಈಟ್, ಅವನು ನಾಳೆ ಚಾಕ್ಲೇಟ್ಸ್ ತಿನ್ನುತ್ತಾನೆ ಅಲ್ವಾ. ಸೊ ಹೀ ಏಟ್, ಇದು ಏಟ್ ಅಂದ್ರೆ ಪಾಸ್ಟ್ ಟೆನ್ಸ್. ಇವಾಗ ಯಾವ್ದಾದ್ರು ಅಷ್ಟೇ ಇನ್ ಯೂಸ್ ಮಾಡ್ತಾ ಹೊಡ್ಕೊಡ್ಬೇಕು. ಇವಾಗ ಡ್ರಿಂಕ್ ದ ಡ್ರ್ಯಾಂಕ್ ಅಲ್ವಾ, ಡ್ರ್ಯಾಂಕ್ ಅಂತ ಬಂದ್ರೆ ಪಾಸ್ಟ್ ಟೆನ್ಸ್ ಇದೆ ಅಂತ ಅರ್ಥ ಮಾಡ್ಕೊಬೇಕು. ವಿ ಒನ್ ವಿ ಟು ಅಂತ ಹೇಳಿದೆ ನೋಡಿ ಇವಾಗ. ನನ್ಗೆ ಗೊತ್ತಿಲ್ಲ ವಿ ಒನ್ ವಿ ಟು ಬಗ್ಗೆ, ಐ ಎಮ್ ನಾಟ್ ಶೋರ್ ಅಬೌಟ್ ದಟ್. ಸಿ ಅಂದ್ರೆ ಅದ್ರ ಬಗ್ಗೆ ನೀ ಹೇಳಿದ್ಮೇಲೆ ನಂಗೆ ಗೊತ್ತಾಗಿರೋದು ಅದ್ರ ಬಗ್ಗೆ. ವಿ ಒನ್ ಅಂದ್ರೆ ಅವ್ರು ಮೋಸ್ಟ್ಲಿ ಅವರದು ಅವ್ರಿಗೋಸ್ಕರ ನೋಟೇಷನ್ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ಹೌದಾ, ಅದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಸೊ ನಾನು ಇದು ಹೇಳ್ಬೇಕಾದ್ರೆ ಬಾಕ್ಸ್ ಕಂಟಿನ್ಯೂಸ್ ಎಲ್ಲ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ. ಓಕೆ, ಹೀ ಏಟ್ ಫ್ರೂಟ್ ಯೆಸ್ಟರ್ಡೇ. ಓಕೆ, ಸೊ ಅವ್ನು ನಿನ್ನೆ ಹಣ್ಣು ತಿಂದ ಅಂತ. ಹೀ ಈಸ್ ಈಟಿಂಗ್ ಸ್ವೀಟ್ಸ್ ನಾವು, ಇವಾಗ ತಿಂತ ಇದ್ದಾನೆ ಅವನು ಅಂತ. ಹೀ ಈಸ್ ಈಟಿಂಗ್ ನಾವು. ಸೊ ಇಲ್ಲಿ ಯು ಆರ್ ಈಟಿಂಗ್ ಸ್ವೀಟ್ಸ್ ನಾವು, ಇಲ್ಲಿ ಹೀ ಈಸ್ ಈಟಿಂಗ್, ಇಲ್ಲಿ ಫಸ್ಟ್ ಟೆನ್ಸ್ ಅಲ್ಲಿ ಐ ಆಮ್ ಈಟಿಂಗ್. ಮೇಲಿಂದ ಕಾಪಿ ಮಾಡಿದ್ರೆ ನಂಗೆ ಒಂದು ಸಿಹಿ ತಿಂಡಿ ತಿನ್ನುತ್ತಿದ್ದಾನೆ, ಅವನು ನಾಳೆ ಚಾಕ್ಲೇಟ್ಸ್ ತಿಂತಾನೆ. ಕರೆಕ್ಟ್ ಇದೆಯಲ್ಲ ಇದು. ಸೊ ಹೀ ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ, ಚಾಕ್ಲೇಟ್ಗಳನ್ನು ನಾಳೆ ತಿಂತಾನೆ. ಯು ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ, ನೀನು ನಾಳೆ ಚಾಕ್ಲೇಟ್ ತಿಂತೀಯ. ಐ ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ, ನಾನು ನಾಳೆ ತಿಂತೀನಿ. I ate fruits yesterday. ನಾನು ನಿನ್ನೆ ಹಣ್ಣು ತಿಂದೆ.
ಯು ಏಟ್ ಫ್ರೂಟ್ಸ್ ಎಸ್ಟರ್ಡೆ, ನೀನು ನಿನ್ನೆ ಹಣ್ಣು ತಿಂದೆ. ಹೀ ಏಟ್ ಫ್ರೂಟ್ ಎಸ್ಟರ್ಡೆ, ಅವನು ನಿನ್ನೆ ಹಣ್ಣು ತಿಂದ. ಓಕೆ, ಐ ಆಮ್ ಈಟಿಂಗ್ ಸ್ವೀಟ್ಸ್ ನೌ, ನಾನು ಈಗ ಸಿಹಿ ತಿಂಡಿಗಳನ್ನು ತಿನ್ನುತ್ತಿದ್ದೇನೆ. ಯು ಆರ್ ಈಟಿಂಗ್ ಸ್ವೀಟ್ಸ್ ನೌ, ನೀನು ಈಗ ತಿಂತಾ ಇದೀಯ. ಸೊ ಏನು ಇಲ್ಲೆಲ್ಲ ಏನು ಚೇಂಜ್ ಆಗಿಲ್ಲ, ಇವೆಲ್ಲ ಹಂಗೆ ಉಳಿತು. ಸ್ವೀಟ್ಸ್ ನಾವು, ಫ್ರೂಟ್ಸ್ ಎಸ್ಟರ್ಡೇ, ಫ್ರೂಟ್ ಎಸ್ಟರ್ಡೇ, ಅದೆಲ್ಲ. ಬಟ್ ಇಲ್ಲಿ ಏನು ಚೇಂಜ್ ಆಗುತ್ತೆ, ಐ ಆಮ್ ಪರ್ಸನ್ ಅಷ್ಟೇ. ಫಸ್ಟ್ ಪರ್ಸನ್ ಐ ಆಮ್ ಈಟಿಂಗು, ಸೆಕೆಂಡ್ ಪರ್ಸನ್ ಯು ಆರ್ ಈಟಿಂಗು, ಥರ್ಡ್ ಪರ್ಸನ್ ಹೀ ಈಸ್ ಈಟಿಂಗ್. ಓಕೆ, ಸೊ ಇವಾಗ ಹೀ ಆಯಿತು, ಶೀಗೆ ಹೋಗೋಣ. ಅವಳು ತಿಂದಳು, ತಿಂದಿದ್ದಳು ಅಲ್ವಾ. ಓಕೆ, ಶೀ ಈಸ್ ಈಟಿಂಗ್ ಸ್ವೀಟ್ಸ್ ನೌ, ಕರೆಕ್ಟ್. ಅವಳು ಈಗ ತಿನ್ನುತ್ತಿದ್ದಾಳೆ ಅಲ್ವಾ. ಓಕೆ, ಶಿ ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ, ಅವಳು ಓಕೆನಾ, ಶಿ ವಿಲ್ ಈಟ್ ಚಾಕ್ಲೇಟ್ಸ್ ಟುಮಾರೋ. ದೇ ಏಟ್, ಇವಾಗ ಇದನ್ನ ನೋಡೋಂಗೆ, she ate, they ate, hava moga pavu. ಇದನ್ನ ಡಿಫ್ರೆನ್ಸ್ ನೋಡ್ಕೊಂತಿದ್ದೆ ಅಲ್ವಾ. ಐ ಯು ಆರ್ ಅಲ್ಲ, ಅದು ಯು ವಿಲ್ ಈಟ್. ಏನು ಸ್ಲೀಪ್ ಅಂದ್ರೆ, ನಿದ್ದೆ ಅಂದ್ರೆ ಏನು, ನಿದ್ದೆ ಅಂದ್ರೆ ಏನಂತಾರೆ, ನಾನು ಏನ್ ಮಾಡಿದೆ ಅಂತಾರೆ ನಿನ್ನೆ. ಹಾ,
ಕರೆಕ್ಟ್. ನಿಧಾನವಾಗಿ ಅಲ್ಲ, ಲೇಟ್ ಆಗಿ, ಲೇಟಿಗೆ ಏನಂತಾರೆ, ತಡವಾಗಿ ತಾನೆ. ನಿಧಾನವಾಗಿ ಅಂತ ಬರದೇ ಇಲ್ಲ ಲೇಟ್ ಅಂದ್ರೆ, ಯಾರು ಹೇಳ್ಕೊಟ್ರು ನಿಧಾನವಾಗಿ ಲೇಟ್ ಅಂದ್ರೆ ಅಂತ? ಅದು ನಿನ್ನ ನೀನ್ ಅರ್ಥ ಮಾಡ್ಕೊಂಡಿರೋದು, ಲೇಟ್ ಅಂದ್ರೆ ತಡ ಅಂತಾನೆ ಅರ್ಥ. ಅರ್ಧ ಆಯ್ತಾ? ವೇಟ್ ಮಾಡದೆ ಏನೋ ಲೇಟ್ ಆಗುತ್ತೆ, ಲೇಟ್ ಆಗುತ್ತೆ ಅಂದ್ರೆ ತಡ ಆಗುತ್ತೆ ಅಂತಾನೆ, ನಿಧಾನ ಬರ್ತೀನಿ ಅಂತ ಅಲ್ಲ. ಓಕೆ, ಆ ಮಿಸ್ಕನ್ಸೆಪ್ಷನ್ ಬೇಡ ತಲೆಯಲ್ಲಿ. ಲೇಟ್ ಅಂದ್ರೆ ತಡ ಅಂತ, ಸ್ಲೋ ಅಂತ ಅಲ್ಲ. ತಡ ಆಗತ್ತೆ ನಾ ಬರೋದು ಅಂತ. ಲೇಟ್ ಅಂದ್ರೆ ಲೈಕ್ 2 ಗಂಟೆ 3 ಗಂಟೆ ಮಲಗ್ತೀನಿ ಅಂತ ಆ ತರ. ಫಾಸ್ಟ್ ಅಂಡ್ ಸ್ಲೆಪ್ಟ್ ಆಗುತ್ತೆ. ಕರೆಕ್ಟ್. ಎಲ್ಲಿ ಯು ಆರ್ ಈಗ ಅಂತ ಅವನು ಬರ್ತದೆ. ಯು ಆರ್ ಅಂದ್ರೆ ಅವನು, ಯು ಆರ್ ಅಂದ್ರೆ ಏನ್ ಅರ್ಥ ಏನು? ಮತ್ತೆ ಅವನು ಏನು ಬಂತಲ್ಲಿ ಯಾಕೆ ಹಾವು ಹಾವು ನೋಡಿ ಬ್ರೀರೆಲ್ಲ ಕಡ್ದೋಗ್ಬಿಡ್ತಾ ಹಿಂಗೆ? ಓಕೆ, ಯಾಕೆ ಕನ್ಫ್ಯೂಷನ್? ನಿಧಾನ ಅಂದ್ರೆ ಬೇರೆ, ಬೇಗ ಅಂದ್ರೆ ಅರ್ಲಿ ಅಂದ್ರೆ ಬೇಗ ಮರುತ್ತೀನಿ ಅಂತ, ಲೇಟ್ ಅಂದ್ರೆ ತಡವಾಗಿ ಮರುತ್ತೀನಿ ಅಂತ. ಕರೆಕ್ಟ್. ಮಲಗಿದ್ದಾನೆ, ಮಲಗುತ್ತಿದ್ದಾನೆ, ಮಲಗಿದ್ದಾನೆ ಆ ತರ ಪ್ರೆಸೆಂಟ್ ಅಂತ. ಕರೆಕ್ಟ್. ಕರೆಕ್ಟ್. ಮಲಗಿದ್ರು ದೇಹ ಅದು. ನಿಧಾನ ಅಲ್ಲ ಲೇಟ್, ತಲೆಯಿಂದ ಹೋಗ್ತಾನೆ ಇಲ್ಲ ಅದು ಕೆಲ್ಸಕ್ಕೆ. ಏನು? ಕರೆಕ್ಟ್ ಇದೆ, ಕರೆಕ್ಟ್. ಸೊ ಇವಾಗ ನೋಡಿ, ಹಿಂಗ್ ನೋಡು, ಇದನ್ ನೋಡು, ಫಸ್ಟ್ 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 ಲೈನ್ ಮಾತ್ರ ಹೇಳ್ಕೊಂತ ಹೋಗು. ಓಕೆ, ಸೆಕೆಂಡ್ ಲೈನ್. ಓಕೆ, ಥರ್ಡ್. ಇವಾಗ ಡ್ರಿಂಕ್ ನೋಡು. ಕರೆಂಟ್ ಆಗ್ಬೋದು, ಏನಿದೆ?
ಅಲ್ಲ ಸೆಂಟೆನ್ಸ್ ಏನಿದೆ ಸರ್ ಅಲ್ಲಿ, ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಮಾಡೋ. ಎಲ್ಲಿ ಡ್ರಂಕ್ ಇದೆ? ಸೊ ಫಸ್ಟ್ ಫಸ್ಟ್ ನಾವು ಏನ್ ನೋಡ್ತಿದೀವಿ, ಯಾವ ಸ್ಟೆನ್ಸ್ ನೋಡ್ತಿದೀವಿ ಫಸ್ಟ್? ಡ್ರಂಕ್ ಅನ್ನಲ್ಲ, ಓಕೆ, ಡ್ರಾಂಕ್ ಅಂತಾರೆ. ಒಂದು ನಿಮಿಷ, ಫಾಸ್ಟ್ ಪಾರ್ಟಿಸಿಪೇಟ್ ರಂಕ್, ಓಕೆ, ಹಾಂ, ರ್ಯಾಂಕ್ ಸರಿ ಇದೆ. ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿರ್ಬೇಕು. ಯು ರ್ಯಾಂಕ್, ಕರೆಕ್ಟ್ ಆಗಿ ನೋಡು ಏನಂತ ಬರ್ತಿದ್ದೀನಿ ನಾನು ಅಲ್ಲಿ. ಏನದು ಕನ್ನಡ ಅಲ್ವಾ, ಏನಾಗುತ್ತೆ? ನಾಳೆ ಕುಡಿತೀಯಾ, ದಟ್ಸ್ ಓಕೆ, ನಾಳೆ ಕುಡಿತೀಯಾ ಅಂತ. ಓಕೆ, ಫಸ್ಟ್ ಲೈನ್ ನೋಡ್ಕೊಂಬ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಅದು ನೋಡೋಣ ಮುಂದೆ, ಇವಾಗ ನಿಮ್ಗೆ ಬೇರೆ ವರ್ಡ್ ಕೊಡ್ತೀನಿ, ಅದನ್ನ ಮಾಡೋ ನೋಡೋಣ, ಅವಾಗ ಗೊತ್ತಾಗುತ್ತೆ. ಫಸ್ಟ್ ಲೈನ್ ಮಾತ್ರ ಓದ್ಕೊಂಡು ಹೋಗೋ. ರನ್ ಹೇಳೋ ನೋಡೋಣ, ಇವಾಗ ಹೆಂಗ ಹೇಳ್ತೀಯ ಇಲ್ಲಿ. ಒಂದ್ ನಿಮಿಷ, ಇಲ್ಲಿ ಮುಂದೆ ಬರೀತೀನಿ ನಾನು, ಹೇಳ್ತಾ ಹೋಗು. ಕನ್ನಡ ಉಂಟು, ಬೇಡ ಬೇಡ, ನಿಂಗೆ ಇಂಗ್ಲೀಷ್ ಕನ್ನಡ ಅರ್ಥ ಆಗ್ತಿದೆಯಲ್ಲ, ಇಂಗ್ಲೀಷಲ್ಲಿ ಹೇಳ್ತಾ ಹೋಗ. ಒಂದ್ ನಿಮಿಷ,
ಕ್ಲಾಸ್ ತಗೊಂಡಿದ್ದೆ ಹೇಳಿ. ಹಲೋ ಹಲೋ, ಕ್ಲಾಸ್ ಕ್ಲಾಸಲ್ಲಿ ಇದ್ದೀನಿ. ಹೇಳಿ ಹೇಳಿ. ಯಾರ ಬಗ್ಗೆ? ಅಲ್ಲ, ಕ್ಲಾಸ್ ತಗೊಂಡಿದ್ದೀನಿ. ಸರಿ. ಹಲೋ, ಹಾ ಹೇಳ್ತಾ ಹೋಗು, ಬರೀತೀನಿ ನಾನಿಲ್ಲಿ. ಡೈಲಿ ಡೈಲಿ ಎಷ್ಟಡೆ ಅಂತ ಹೇಳ್ಬಾರ್ದು, ಅದಂಗೆ ಸರಿ ಆಗಲ್ಲ. ನಿಂದೆ ಬರೆಯೋಣ, ನೀ ಏನ್ ಮಾಡಿದೆ ಡೈಲಿ ಎಷ್ಟಡೆ, ಡೈಲಿ ಎಷ್ಟಡೆ ಅರ್ಥ ಏನು ಕನ್ನಡದಲ್ಲಿ? ಅಲ್ಲ ರೀ, ಕನ್ನಡ ರಾಂಗ್ ತಾನೆ ಅದು. ನಿನ್ನೆ ಇದನ್ನ ಹೇಳಿ. ಇವಾಗ ತೊಂದ್ರೆ ಚೇಂಜ್ ಮಾಡೋದೆ, ನಾನು ಹೇಳದೆ ಅಂತ ಮೇಲಿಂದ 2 ಕಿಲೋಮೀಟರ್ಸ್ ಬೇಕು ಅಂತ ಹೇಳಿದ್ರೆ ಬೇರೆದ್ದು ಬೇಕಾದ್ರೆ ಬೋರ್ಡ್ ಹಾಕಿದ್ರೆ ಮುಂದೆ ಹೇಳು. ಓಕೆ ಹೇಳು. You will run 10 kilometers tomorrow. You ran 6 kilometers yesterday. 1 kilometer ಜಾಸ್ತಿ ಓಡಿದ್ನಾ ಇವತ್ತು? ಓಕೆ. She is running 4 kilometers now. ಒಂದು ಸಂಡೆ ಸೋದಂಗೆ ಒಂದು 1 ಕಿಲೋಮೀಟರ್ ಜಾಸ್ತಿ ಆಗ್ತಿದ್ಯಾ? ಹಾ ಹೇಳ. ಯಾವ್ದು ಮುಗಿತು ನೋಡೋಣ. ಇರಪ್ಪ 8 ಕಿಲೋಮೀಟರ್. ಓಕೆನಾ?
ಅರ್ಥ ಆಯ್ತಾ ಇವಾಗ ಇದು ಕನ್ನಡದಲ್ಲಿ ಅರ್ಥ ಹೇಳ್ತೀಯಾ ಹೇಳು. ಹೇಳು. ಐ ರನ್ 2 ಕಿಲೋಮೀಟರ್ ಎಷ್ಟೇ ಕುಡಿತಾ ಇದ್ದೀನಿ. ಕುಡಿಯುತ್ತೇನೆ ಅಂದ್ಬಿಟ್ರೆ ಫ್ಯೂಚರ್ ಆಗ್ಬಿಡಲ್ವಾ, ಆಮೇಲೆ ಮಾಡ್ತೀನಿ ಅಂತ. ಕುಡಿತಾ ಇದ್ದೀನಿ ಅಷ್ಟೇ. ಇವಾಗ ನೀನು ಕುಡಿತಾ ಇದ್ರೆ ಏನು ಹೇಳ್ತೀಯ? ಹಾಂ ಅಷ್ಟೇ. ಏನಾಯ್ತು? ನಾನು ನೀನು ಹಾಲು ಜೇನು ಮಾಡಿದ್ದಾಗ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡ್ಬೇಕು ದಿನೇಶ್. ರನ್ ಅಂದ್ಬಿಟ್ರೆ ಅರ್ಥನೇ ಬೇರೆ ಆಗುತ್ತೆ, ಡ್ರಿಂಕ್ ಅಂದ್ರೆ ಅರ್ಥನೇ ಬೇರೆ ಆಗ್ಬಿಡ್ತದೆ ಅವಾಗ. ಕರೆಕ್ಟ್ ಕರೆಕ್ಟ್. ಮಾಡ್ದಲ್ವಾ, ರನ್ ಮಾಡಾಯ್ತು, ಈಗ ವಾಕಿಂಗ್ ಮಾಡು. ಅದು ದಟ್ಸ್ ಓಕೆ, ಅದು ನಾವೇನು ತೊಂದರೆ ಇಲ್ಲ. ಅದು ನಮಗೆ ಮೇನ್ ಗೊತ್ತಾಗ್ಬೇಕಾಗಿರೋದು ಇದು ರನ್ ರ್ಯಾನ್ ಹೆಂಗೆ ಯೂಸ್ ಮಾಡ್ತೀವಿ ಅಂತ. ನೀನು ಫಾಸ್ಟ್ ಅಂತಾನು ಹಾಕು, ಐ ಸ್ಲೋ ಐ ರನ್, ದಟ್ ಈಸ್ ಅದು ಪ್ರಾಕ್ಟೀಸ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಬೋದು. ಐ ಸ್ಲೋ ರ್ಯಾನ್ ಸ್ಲೋ ಎಷ್ಟು
ಪ್ರೆಸೆಂಟೇಷನ್ ಅಲ್ಲಿ ಎಂ ಎಂ ಅಂತ ಬಂದಾಗ ಎಂ ಇಸ್ ದೋ ದೇ ಆರ್ ಓ ವಿ ಆರ್ ಓ ಅಂತ ಬರುತ್ತೆ. ಬಟ್ ಅಲ್ಲಿ ಏನಂತ ಬರುತ್ತೆ ಫೀಚರ್ ಅಂದ್ರೆ ಐ ವಿಲ್ ರನ್ ಮ್ಯಾನ್ ಅಂತ ಬರುತ್ತೆ, ರನ್ನಿಂಗ್ ಅಂತ ಬರ ಐ ವಿಲ್ ರನ್ ಅಂತ ಬರುತ್ತೆ ಅಷ್ಟೇ. ಓಕೆ ಸೊ ಇವಾಗ ವಾಕ್ ಇಂದ ಹೇಳು, ವಾಕ್ ವಾಕ್ ಒಂದು ಹೇಳು ಮಾಡೋಣ, ಕ್ರಿಯೇಟ್ ಮಾಡೋಣ ಸೆಂಟೆನ್ಸ್. ಫಾಸ್ಟ್ ಟೆನ್ಸ್ ಏನು ವಾಕ್ದು? ವಾಕ್ ಫಾಸ್ಟ್ ಟೆನ್ಸ್ ಏನು? ವಾಕ್ಡ್ ಅಂತಾರೆ, ಇಡಿ ಬರುತ್ತೆ ಲಾಸ್ಟಲ್ಲಿ. ಓಕೆ ಆಯ್ತಾಯ್ತು, ನಾನು ಅದನ್ನ ನೋಡ್ಕೋತೀನಿ. ನಂಗೆ ಅದ್ರ ಬಗ್ಗೆ ಅಷ್ಟು ನೋಡಿಲ್ಲ ನಾನು, ಆ ವಿ ಒನ್ ವಿ ಟು ಏನು ಹೇಳಿದ್ಯಲ್ಲ ಅದನ್ನ ನೋಡ್ಕೋತೀನಿ, ನಾನು ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಅದನ್ನ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಸಾಕು, ಈಗ ಬೇರೆ ಏನಾದರೂ ಹೇಳು, 1 ಕಿಲೋಮೀಟರ್ ಸಾಕು, ಬೇರೆ ಏನಾದರೂ ಏನು ಕಿಲೋಮೀಟರ್ ಮೇಲ್ಗಡೆ ನನಗೂ ಓಡಿಸಿ ನಿನಗೂ ಓಡಿಸಿ ಸುಸ್ತು ಮಾಡಿಬಿಟ್ಟೆ ಮೇಲಿನ ಸೆಂಟೆನ್ಸಲ್ಲಿ. ನೀನು ಬೇರೆ ಇಲ್ಲ ವಾಕ್ಡ್ ಏನಾದ್ರು ಬೇರೆ ಒಂದು ಆ್ಯಡ್ ಮಾಡಿ, ನಿಂಗೂ ಚೆನ್ನಾಗಿರುತ್ತೆ ಕಲ್ತ್ಕೊಳಕ್ಕೆ. ಐ ವಾಕ್ಡ್ ಸ್ಲೋಲಿ ಎಸ್ ಕಡೆ. ಹೇಳಿ ಹ್ಞೂ. ಫಾಸ್ಟ್ಲಿ ಅಂತ ಹೇಳ್ತಾರ? ವಾಕಿಂಗ್ ಬರಬೇಕು, ವೇಕಿಂಗ್ ಬರ್ಬಿಟ್ಟಿದ್ದೀನಿ. ವಾಕಿಂಗ್ ನಾವ್ ಇವಾಗ ರನ್ನಿಂಗ್ ನಾವು ಮಾಡಿದೀವಿ ಇನ್ ಕೆಳಗಡೆ, ಇದ್ರದ್ದು ಮಾತ್ರ ಕ್ರಿಯೇಟ್ ಮಾಡ್ತಾ ಹೋಗಿ. ಇವಾಗ ಇದು ರನ್ ಮಾಡಿದ್ವಿ, ಬೇರೆ ಎಕ್ಸಾಂಪಲ್ ಅಷ್ಟೇ. ಹೌದೌದು ಹ್ಮ್ ಹೇಳಿ ಹೇಳಿ. ಫಾಸ್ಟ್ ಅಂದ್ರೆ ಬೇಗ ಅಂತ ಅಂತ ಅಲ್ಲ, ಜೋರಾಗಿ ಓಡಿದೆ ಅಂತ, ರಭಸವಾಗಿ ವೇಗವಾಗಿ ಓಡಿದೆ ಅಂತ. ಹ್ಮ್ ವೇಗವಾಗಿ ಓಡಿದೆ ಅಂತ. ಅಲ್ಲ ಏನ್ ಹೇಳ್ತಿದ್ಯ ಏನು, ಐ ಇದನ್ನ ಓಡ್ದೇನಾ? ನಾನು ಹೇಳಲ್ಲ, ನೀನ್ ಸರಿ ಮಾಡಕ್ ತನಕ ನಾನು ಸುಮ್ನೆ ಇರ್ತೀನಿ, ನೀನ್ ಸರಿಯಾಗಿ ಹೇಳ್ದಾವಾಗ ನಾನು ಹ್ಞೂ ಅಂತೀನಿ. ಅಲ್ಲ ಏನು, ಹಾ ಸರಿ ಹೇಳು, ಫಸ್ಟ್ ಫಸ್ಟ್ ಲೈನ್ ಕರೆಕ್ಟ್ ಅರ್ಥ ಹೇಳ ನಾನು ಕನ್ನಡದಲ್ಲಿ. ಹ್ಮ್ ಏನಂಗಂದ್ರೆ ಯಾಕೆ ಓಡಿದೆ? ಅವ ಆಲ್ರೆಡಿ ಓಡಿದೆಯಲ್ಲ ನಿನ್ನೆ ಫಾಸ್ಟ್, ಐ ರ್ಯಾನ್ ಫಾಸ್ಟ್ ಎಸ್ಟರ್ಡೆ, ಆಲ್ರೆಡಿ ಓಡಿದೀಯಾ? ಹಾ ಇದು ಯಾವ್ದಿದು ವಾಕ್ಡ್ ಅಂದ್ರೆ ಏನ್ ಅರ್ಥ ಎಂತದು? ವೇಗವಾಗಿ ಓಡಿದೆ. ಹಾ ಹ್ಮ್ ಹುಡುಕ ಬಂದು ಹೊಡಿದ್ದೆ. ವಾಕ್ ಅಂದ್ರೆ ಏನು? ಮತ್ತೆ ನಡೆದೆ ಬಿಡ್ಕೊಂಡು ಓಡದೆ ಅಂತಿದ್ಯಾ ಮತ್ತೆ ತಿರ್ಗಾ? ಇಲ್ಲೋಯ್ತು ತಲೆ. ಹ್ಮ್ ಅದು ಇರ್ಬೇಕು, ಟಕ್ ಅಂತ ಸ್ವಿಚ್ ಆಗ್ಬೇಕು ಮೀನಿಂಗ್. ವಾಕ್ ರನ್ನು ಅವೆಲ್ಲ ಸಿಂಪಲ್ ವರ್ಡ್ಸ್ ತಾನೆ, ಅದ್ರದ್ದೆಲ್ಲ ನಾನು ಅರ್ಥ ಹೇಳಿ ನಿಂಗೇನು ಅರ್ಥ ಮಾಡಿಸ್ಬೇಕು ಅಂತ ಇಲ್ಲ. ವಾಕ್ ಅಂದ್ರೆ ಗೊತ್ತಲ್ವಾ ನಿಂಗೆ? ಹ್ಮ್ ಹಾ ಹೇಳಿ, ನೆಕ್ಸ್ಟ್ ಹೇಳು. ಹ್ಮ್ ಸಾರಿ ನಡಿ ಬಾರೆ, ಆಡದ್ಬೇಡ ಸದ್ಯಕ್ಕೆ, ಹಾಡ್ ಗಿಡಕ್ ಹೋಗ್ಬಿಟ್ಟಿ.
ಯಾರ ಜೊತೆ ಓಡೋಗ್ತೀಯ? ಕಳ್ಳ. ಆಡದ್ರಲ್ಲ ಇದೆಯಾ ನೀನು? ಅಲ್ಲ ಇದು ಹೇಳಿದಿ ಇವಾಗ. ಅದೇ ಅಲ್ಲಿ ಇದೆ ಅಲ್ಲ ಈ ನಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಇದು ಮಾಡಿ ಸೇವ್ ಮಾಡೋಣ. ಸ್ಲೋಲಿ ಬಿಡು ಈ ಉಳಿಸ್ಬಿಟ್ಟೆ ಏನು ಉಳಿತದ ಈ ವಾಕ್ಡೆ ಹಾಕೋಣ. ಹಾ ಅಲ್ಲ ಅದ್ರದ್ದೇ ನಿಂಗೆ ನಾನು ಕೆಳಗೆ ಬರ್ಸಿರೋದು ನಂದು ಆಲ್ರೆಡಿ ಇದೆ ಇಲ್ಲ ನನ್ನ ಹತ್ರ ಅದನ್ನ ನೋಡ್ಬಿಟ್ಟು ನಿನ್ನ ಹತ್ರ ಬರ್ತಾ ಇದ್ದೀನಿ ನಾನು. ಸಿಟ್ಟಿಗೆ ಹೇಳ್ಬೇಕು ಹಿಂಗೆ ಆ ಥರ ಸಿಟ್ಟು ಆಲ್ರೆಡಿ ಇದೆ ನನ್ನ ಹತ್ರ. ಇವಾಗ ಸಿಟ್ಟು ಹೇಳು. ವಾಕ್ ಆಯ್ತು, ಸಿಟ್ಟು ಹೇಳಿಲ್ಲ. ಇವಾಗ ಸಿಟ್ಟು ಸಿಟ್ಟಿಗೆ ಹೇಳು ಸಿಟ್ಟು. ಕರೆಕ್ಟ್, ನಿಮಗೆ ಗೊತ್ತಿರ್ಬೇಕಲ್ಲ ಅದೆಲ್ಲ ಸಿಂಪಲ್. ನಾ ಕರೆಕ್ಟ್ ಸಿಟ್ಟಾಡಲ್ಲ, ಬರಲ್ಲ ಸಿಟ್ಟಾಡ ಬರಲ್ಲ. ಅದನ್ನ ನಾನು ನೋಡಿ ಹೇಳ್ತೀನಿ ನಾನು ನಿಮಗೆ ಸ್ಯಾಟ್ ಬರ್ತೀನಿ. ಐ ಸ್ಯಾಟ್ ಟು ದ ಪಾರ್ಕ್ ಬರಲ್ಲ, ಐ ಸ್ಯಾಟ್ ಇನ್ ದ ಪಾರ್ಕ್ ಅನ್ಬೇಕು. ಟೂದ ಅಂದ್ರೆ ಐ ಆಮ್ ಗೋಯಿಂಗ್ ಟು, ಇದ್ರೆ ಹೋಗ್ತಾ ಇದ್ರು ನೀನು ಅಲ್ಲಿಗೆ. ನೀನು ಕುತ್ಕೊಳ್ಳೋದಂದ್ರೆ ಎಲ್ಲಿ ಕೂರ್ತೀಯ? ನಾನು ಪಾರ್ಕ್ಗೆ ಕೂರ್ತೇನೆ ಅಂತೀಯ? ನಾನು ಪಾರ್ಕ್ ಅಲ್ಲಿ ಕೂರ್ತೀನಿ ಅಂತೀಯ? ನೀನ್ ಇವಾಗ ಟೂ ದ ಪಾರ್ಕ್ ಎಷ್ಟೇ ಅಂದ್ರೆ, ಐ ಸ್ಯಾಟ್ ಟು ದ ಪಾರ್ಕ್ ಎಷ್ಟೇ ಅಂದ್ರೆ, ನಾನು ಪಾರ್ಕ್ಗೆ ಕೂರುತ್ತೇನೆ ಸರಿನಾ? ಅದು ಏನಂತ ಹೇಳ್ತಾರೆ ಕನ್ನಡದಲ್ಲಿ? ಅವಾಗ ಏನ್ ಬರುತ್ತೆ? ಇಂದ ಬರುತ್ತೆ. ನೀ ಟೂದ ಬರೆದ್ರೆ ಪಾರ್ಕ್ಗೆ ಕುತ್ಕೋತೀನಿ, ಪಾರ್ಕ್ಗೆ ಕುತ್ಕೋತೀನಿ ಅಂದ್ಬಿಟ್ರೆ ಕನ್ನಡ ಗೊತ್ತಿರಲ್ಲ, ಅವ್ರು ಮಾತಾಡ್ದಂಗಿರುತ್ತೆ, ಅವ್ರಿಗೆ ಅರ್ಥ ಆಗಲ್ಲ ಸ್ಟಾರ್ಟಿಂಗ್ ಅಲ್ಲಲ್ಲ, ಆ ಥರ ಆಗ್ಬಿಡುತ್ತೆ ಅದು. ಐ ಸ್ಯಾಟ್ ಇಂದ ಪಾರ್ಕ್ ಸ್ಟಾರ್ಟ್, ಅದನ್ನ ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು. ಇಂದ ಎಲ್ಲಿ ಬರೀಬೇಕು, ಟೂದ ಎಲ್ಲಿ ಬರೀಬೇಕು, ಅಂಡರ್ದ ಎಲ್ಲಿ ಬರೀಬೇಕು. ಅದು ಆಗಿದೆಯಲ್ಲ, ಹೇಳ್ತಿದ್ನಲ್ಲ, ಇನ್ಸೈಡ್ ಅಂಡರ್ ಆನ್ ಮಾಡಿದೀವಲ್ಲ ಕ್ಲಾಸ್. ಅಲ್ಲ ಅಲ್ಲ, ನಾನು ನಿಂಗೆ ಹೇಳ್ತಿರೋದು ನಾನು ಮಾಡಿದ್ದೀನಿ ಅಂತ, ಅದು ಹೇಳ್ಕೊ, ಅದನ್ನ ಹೇಳ್ತೀನಿ ಅದು ಮಾಡೋಣ ಅಂತ. ಆಯ್ತಾಯ್ತು, ಅದು ಮಾಡೋಣ, ಅದನ್ನೇ ಮಾಡೋಣ, ಪ್ರಾಬ್ಲಮ್ ಇಲ್ಲ. ಸರಿ ಇದೆ.
ಅಲ್ಲ ಅದು ಕೆಳಗ್ ಬಂದದು ಲೈನ್ ಕೆಳಗ್ ಬಂತ ಅದೇನ ಅದೆಷ್ಟ್ ಲೈನ್ ತಗೊಂತದ ಕೊಡು ನೀನ್ ನೀನ್ ಹೆಂಗ್ ಹೇಳ್ತೇನೆ ಬರೀತೀನಿ ನಾನು ಇವಾಗ ಐ ವಿಲ್ ಸಿಟ್ ಇಂದ ಕಾರ್ ಯಾಕೆ ಯು ಅಲ್ವಾ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡು ನಿನ್ ತಲೆಯಲ್ಲಿ ಯು ಅಂತ ಇಟ್ಕೊಂಡಿರ್ತೀಯ ಪ್ರೊನೌನ್ಸಿಯೇಷನ್ ಮಾಡ್ಬೇಕಾರೆ ಐ ಅಂತೀಯ ಮನೆ ಒಳಗಡೆ ಇದ್ದಾನೆ ಅಂತ ಯಾಕೆ ಸಾಕ ಅನ್ಸ್ತಿದ್ಯಾ ಸರಿ ಇದನ್ನ ನೋಡ್ಕೋ ಸಿಟ್ಟದೊಂದು ಒಂದ್ ಬೇರೆ ಇನ್ನೊಂದ್ ಯಾವ್ದಾದ್ರು ಮಾಡು ಸ್ಟ್ಯಾಂಡ್ದೊಂದು ಮಾಡು ನೋಡು ಸ್ಟ್ಯಾಂಡ್ ಸ್ಟ್ಯಾಂಡ್ ಒಂದು ಎಕ್ಸಾಂಪಲ್ ಹೇಳು ಬ್ರೇಕ್ ತಗೊಳ್ಳೋಣ ಸ್ಟ್ಯಾಂಡ್ ಏನು ಸ್ಟ್ಯಾಂಡ್ ಅಂದ್ರೆ ಸ್ಟ್ಯಾಂಡರ್ಡ್ ಅಂದ್ರೆ ಸ್ಟುಡ್ ಬರುತ್ತೆ ಇನ್ ದ ಹೋಟೆಲ್ ಅಲ್ಲ ಅಲ್ಲ ನಿನ್ನ ಇನ್ಸೈಡ್ ದ ಹೋಟೆಲ್ ಅಂದ್ರೆ ಓಕೆ ಅದೇನು ಪ್ರಾಬ್ಲಮ್ ಅದೇನು ಡಿಫ್ರೆನ್ಸ್ ಆಗಲ್ಲ ಅಷ್ಟೊಂದು ನೀನೇನು ಹೋಟೆಲ್ ಇನ್ಸೈಡ್ ನೋವು ಅಂದಿಲ್ಲ ಹೋಟೆಲ್ ಇನ್ಸೈಡ್ ನೋವಲ್ಲ ಇನ್ಸೈಡ್ ಹೋಟೆಲ್ ಹಂಗೆ ಬರಬೇಕು ಹ್ಞೂ
ಹೇಳೋ. ಹಲೋ, ಹಾ ಹೇಳಿ ಹೇಳಿದು. ಸ್ಟುಡ್ ಎಲ್ಲಿ ಆಗಿ ಎಲ್ಲಿದೆ ಇಲ್ಲಿ? ಹಾ, ಯು ಅಂತ ಹೇಳಿದಲ್ಲ ಇವಾಗ ಹೇಳಿದ್ನ, ಹೇಳಿದ್ಮೇಲೆ ಎಸ್ಟರ್ಡೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಂಗೆ ಸುಮ್ಮನೆ ಅರ್ಥ ಆಗ್ಲಿ ಅಂತ. ನಿನ್ ಬೇಕಾದ್ರೆ ಅದ್ರ ಬದಲು ಹಾಫ್ ಆನ್ ಅವರ್ ಆಗು ಅಂತಾನು ಹೇಳ್ಬೋದು. ಸೊ ಆಲ್ರೆಡಿ ಮುಗಿದಾಗಿದೆ. ಅಲ್ಲ, ನಿನ್ ಬೇರೆದು ಹಾಕೊಂಬೋದು ಅಂತ. ನಿನ್ನೆ ಬಿಟ್ಬಿಟ್ಟು ಒನ್ ಅವರ್ ಆಗು, ಒನ್ ಅವರ್ ಬಿಫೋರ್ ಆ ಥರನು ಹಾಕ್ಬೋದು ಅಂತ. ಹಂಗೆ ಹೇಳಿ. ಇವಾಗ ಒಂದ್ ನಿಮಿಷ ಡಿ ಮಿಸ್ ಆಗಿದೆ. ಯು ವಿಲ್ ಸ್ಟ್ಯಾಂಡ್ ದ ಬಸ್ ಸ್ಟ್ಯಾಂಡ್. ಯು ವಿಲ್ ಸ್ಟ್ಯಾಂಡ್ ಏನು ಮುಂದೆ? ಯು ಸ್ಟ್ಯಾಂಡ್ ಇನ್ ದ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೀಯ ಆಮೇಲೆ ಅಂತ ಆ ಥರ ಫ್ಯೂಚರ್. ಏನು ಡೇರು? ಹಾಂ ಅದಲ್ಲ, ಓಕೆ, ಅದು ಪ್ರಾಬ್ಲಮ್ ಇಲ್ಲ. ಯು ವಿಲ್ ಸಿಟ್ ದೇರ್ ಟುಮಾರೋ, ನಾಳೆ ನೀವು ಅಲ್ಲಿ ಕೂತಿರ್ತೀಯ ನಾಳೆ ಅಂತ. ನಾನು ಅಲ್ಲೇ ಅಂತ ಇದಾಗಿ ಹೇಳಿದ್ದೀನಿ. ಯು ವಿಲ್ ಸ್ಟ್ಯಾಂಡ್ ದೇರ್ ಅಂತಲೂ ಹಾಕ್ಬೋದು ನಾವು ಇಲ್ಲಿ, ಬೇಕಾದ್ರೆ ದೇರ್ ಅಂತ ಹಾಕ್ಬೋದು. ಎಷ್ಟು ರೋಡ್? ಆನ್ ದ ರೋಡ್ ನಿದ್ದೆ ಬರ್ತಿದ್ಯಾ? ಹಾವು ನೋಡ್ಬಿಟ್ಟು ನಿದ್ದೆ ಬರ್ತಿದೆ ಅನಿಸ್ತಿದೆ. ಹೇಳೋ. ಏನಾಯ್ತು? ಯು ವಿಲ್, ಹಾಂ ಅಲ್ಲಿ ನಿಂತಿರ್ತೀಯ ಅಂತ. ಅದೇ ಪ್ರಾಬ್ಲಮ್ ಇಲ್ಲ, ಬೇರೆ ಬೇರೆ ಥರ ಸೆಂಟೆನ್ಸ್ ಇರಲಿಲ್ಲ. ಯು ವಿಲ್ ಸ್ಟ್ಯಾಂಡ್ ದೇರ್, ನೀನು ಅಲ್ಲಿ ನಿಂತಿರ್ತೀಯ ಅಂತ. ಅದು ಬೇರೆ ಬೇರೆ ಥರ ಸೆಂಟೆನ್ಸ್ ಇರಲಿ ಅಂತ ಹೇಳ್ತಿರೋದು ವೆರೈಟಿ. ಎಲ್ಲ ಕಡೆ ಯು ವಿಲ್ ಸ್ಟ್ಯಾಂಡ್ ದೇರ್. ಇನ್ ಬಸ್ ಸ್ಟ್ಯಾಂಡ್. ಅಲ್ಲ ನಿನ್ಗೆ ಅರ್ಥ ಮಾಡ್ಸಕ್ಕೆ ಲೇಟ್ ಟುಮಾರೋ ಅಂತಾನೆ, ನಾಳೆ ಅಂತಾನೆ. ಯು ಸ್ಟ್ಯಾಂಡ್ ದೇರ್ ಲೇಟರ್. ಇವಾಗ ಇನ್ಸೈಡ್ ದ ಬಿಲ್ಡಿಂಗ್ ಹಿ ಈಸ್ ಸ್ಟ್ಯಾಂಡಿಂಗ್ ನೌ ಅಂಡರ್ ದ ಫಸ್ಟ್ ಫ್ಲೋರ್. ಶಿ ವಿಲ್ stand here till evening. ಓಕೆ ನಾ, ಅರ್ಥ ಆಯ್ತಾ? ಇದು ಸಂಜೆ ತನಕ ಇಲ್ಲಿ ನಿಂತಿರ್ತಾಳೆ ಅಂತ. they stood there
ಆರ್ ಎನ್ ಅವರ್ ತಾಸು ನಿಂತಿದ್ರಲ್ಲಿ ಅಂತ ದೇ ಆರ್ ಸೆಟ್ಟಿಂಗ್ ನೌ ದೇ ಆರ್ ಸ್ಟ್ಯಾಂಡಿಂಗ್ there from morning they will stand there ಹೇಳಿ ಇವಾಗ ಅರ್ಥ ಹೇಳ್ತಾವ ಹಲೋ ಅದೇ ಮಾಡಿ ನೀನ್ ಮಾಡ್ತಿರಂದೆ ಮಾಡು ಸೊ ಇವಾಗ ಶ್ರೀ ಇದರಿಂದ ಸ್ಟುಡ್ಡಿಂದ ಗಂಟೆಸದು ಕನ್ನಡ ಅರ್ಥ ಹೇಳ್ತಾ ಹೋಗು ಶ್ರೀ ಸ್ಟುಡ್ ಇನ್ ಸೈಡ್ ಸ್ಟುಡ್ ಮಾತ್ರ ಹೇಳು ಸ್ಯಾಟ್ ಬಿಡ ಕನ್ನಡ ಅರ್ಥ ಹೇಳ್ತಾವ ಕನ್ನಡ ಅರ್ಥ ಹಿಂದೆ ಎಲ್ಲಿದೆ ಅಲ್ಲಿ ಬ್ಯಾಕ್ ಅಂತ ಇದೆಯಾ ಇನ್ಸೈಡ್ ಅಂದ್ರೆ ಏನು ಇನ್ನಂದ್ರೆ ಏನು ಮತ್ತೆ ಅಂಡರ್ ಅಂದ್ರೆ ಏನು ಇನ್ನಂದ್ರೆ ಏನು ಅಂಡರ್ ಅಂದ್ರೆ ಏನು ಅಂಡರ್ ವೇರ್ ಅಲ್ಲ ಏನ್ ಅಂಡರ್ ಅಂದ್ರೆ ಕೆಳಗೆ ಅಂತ ಫಸ್ಟ್ ಫ್ಲೋರ್ ಇಂದ ಕೆಳಗಡೆ ನಿಂತಿದ್ಲು ಅಂತ ಹರ್ರ ಅದು ಏನದು ಕರೆಕ್ಟ್ ಆಗಿ ಓದೋದು ಅಲ್ಲ ಕರೆಕ್ಟ್ ಆಗಿ ನೋಡತ್ ಈಗ ಸ್ಪೆಲ್ಲಿಂಗ್ ಏನಿದೆ ಅಂತ ಚೇಂಜ್ ಮಾಡ್ಕೊಂಡು ಓದಕ್ಕೆ She will stand here andre eno she will stand here andre eno here andre eno here gotilva here there where there andre alli here andre illi where andre elli kelilva ee words
ಕಮ್ ಇಯರ್ ಅಂದ್ರೆ ಏನು? ಕಮ್ ಇಯರ್ ಬಾ, ಏನು ಎಲ್ಲಿಗೆ ಬಾ ಅಂತ. ಕಮ್ ಇಯರ್ ಅಂದ್ರೆ ಏನು? ಗೋ ದೇರ್ ಅಂದ್ರೆ ಏನು? ಮತ್ತೆ ಯಾಕೆ ಗೊತ್ತಿಲ್ಲ ಅಂತಿದ್ಯಾ? ಗೊತ್ತಿದೆ ತಾನೆ. ಸೊ ಶಿ ವಿಲ್ ಸ್ಟ್ಯಾಂಡ್ ಹಿಯರ್ ಅಂದ್ರೆ ಏನು? ಶಿ ವಿಲ್ ಸ್ಟ್ಯಾಂಡ್ ಹಿಯರ್ ಅಂದ್ರೆ ಏನು? ಅವಳು ಎಲ್ಲಿ ನಿಂತಿದ್ದಾಳೆ? ಅಲ್ಲಿ ಅಂದ್ರೆ ಏನು? ಗೋ ದೇರ್ ಅಂದ್ರೆ ಏನು? ಹಾ, ದೇರ್ ಅಂದ್ರೆ ಏನು? ಗೋ ದೇರ್ ಅಂದ್ರೆ ಏನು? ಏನಪ್ಪ ನೀನು, ಗೋ ದೇರ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಹಿಂಗೆ ಏನಿದು? ಮಾಡ್ತೀನಿ, ಕ್ಲಾಸ್ ಮಾಡ್ತೀನಿ, ನಾನು ಎಲ್ಲದೂ ಮಾಡೋಣ. ನಿಂಗೆ ಏನು ಬೇಕಲ್ಲ ಹೇಳ್ತಂದ್ರೆ ಮಾಡ್ಕೊಡ್ತೀನಿ ನಾನು, ಅದನ್ನ ಹೇಳ್ತಿಲ್ಲ. ಗೋ ದೇರ್ ಅಂದ್ರೆ ಏನು? ಕರೆಕ್ಟ್ ಅಣ್ಣ ಬರ್ದಿರೋದು? ಗೋದೇರ್ ಅಂದ್ರೆ ಅಲ್ಲಿ ಹೋಗು, ಕಮ್ಮಿ ಇರಂದ್ರೆ ಇಲ್ಲಿ ಬಾ ಅಂತ ಅಲ್ವಾ? ಹ್ಮ್. ನಿಂಗೆ ಹಿಯರ್ ದೇರು ವೇರು ಅದು ಗೊತ್ತಿಲ್ಲ? ಓಕೆ, ಸರಿ ಸರಿ, ಗೊತ್ತಿಲ್ಲ ಅಂದ್ರೆ ಓಕೆ. ಅಂದ್ರೆ ಅದೆಲ್ಲ ವೆರಿ ವೆರಿ ಸಿಂಪಲ್ ವರ್ಡ್ಸ್ ಅದು, ಅದಕ್ಕೋಸ್ಕರ ನಿನ್ಗೆ ಗೊತ್ತಿರುತ್ತೆ ಅಂತ ಲೆಕ್ಕ ಹೇಳಿದೆ. ಶಿ ವಿಲ್ ಸ್ಟ್ಯಾಂಡ್ ಹಿಯರ್ ಅಂದ್ರೆ ಅವಳು ಇಲ್ಲಿ ನಿಲ್ತಾಳೆ. ಟಿಲ್ ಇವನಿಂಗ್, ಟಿಲ್ ಇವನಿಂಗ್ ಅಂದ್ರೆ ಸಂಜೆ ತನಕ ಅಂತ. ಟಿಲ್, ಟಿಲ್ ಅಂದ್ರೆ ಸಂಜೆ ತನಕ ಆತರ. ಶಿ ವಿಲ್ ಸ್ಟ್ಯಾಂಡ್ ಹಿಯರ್ ಟಿಲ್ ಇವನಿಂಗ್, ಇಲ್ಲಿ ಸಂಜೆ ತನಕ ಇಲ್ಲಿ ನಿಲ್ತಾಳು ಅವಳು ಅಂತ. ಹ್ಮ್, ಇದನ್ನ ಹೇಳು ಸ್ಟೂಡೆಂಟ್ಸ್. ಅಲ್ಲ, ಇದನ್ನ ಹೇಳಿದೀನಿ ಓದು. ಹಾ, ಇದ್ರ ಅರ್ಥ ಗೊತ್ತಿಲ್ವ ನಿಂಗೆ ಏನಂತ? ಗೊತ್ತಿಲ್ವಾ? ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳು. ಹ್ಮ್, ಏನು ಅದನ್ನ ಸೇರಿಸಿ ಅರ್ಥ ಮಾಡಿ ನೋಡ ಏನ್ ಬರ್ಬೋದು ಅದು. ಹ್ಮ್, ಕರೆಕ್ಟ್. ಓಕೆ, ನೆಕ್ಸ್ಟ್ ಹೋಗು. ಏನಿದೆ ಇದನ್ನ ಅರ್ಥ ಹೇಳು. ಕರೆಕ್ಟ್, ನಿಂತಿದ್ದಾರೆ. ಹ್ಮ್, ನೆಕ್ಸ್ಟ್. ಕರೆಕ್ಟ್, ಕರೆಕ್ಟ್ ಇದೆ. ಹ್ಮ್, ಯಾವ ಸೆಂಟೆನ್ಸ್ ಇದು? ಯಾವ ಟೆನ್ಸ್ ಇದು? ಹಾ, ಏನಾಗುತ್ತೆ ಕನ್ನಡದಲ್ಲಿ? ನಿಲ್ತಾರೆ, ಅಲ್ಲಿ ನಿಲ್ತಾರೆ, ಇದಾರಲ್ಲ, ಸ್ಟ್ಯಾಂಡ್ ಅಲ್ವಾ, ಅಲ್ಲಿದೆ. ಹ್ಮ್, ಹೌದು. ಸೊ ಇದು ಕ್ಲಿಯರ್? ಶೇರ್ ಮಾಡಿರ್ತೀನಿ ನೋಡು. ಹಾ, ಇದೆ ಇದೆ.